ಫ್ಲೇರಿಂಗ್ ಸ್ವಿಜ್ಜಿಂಗ್ ಮತ್ತು ಬ್ರೇಜಿಂಗ್ ಮಾಡಿ ಆಮೇಲೆ ಪ್ರೆಷರ್ ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಜಸ್ಟ್ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ರಿಮೂವ್ ಮಾಡಿದ್ನ ಫ್ಲೇರೆಂಟ್ ಅಲ್ಲೇ ಎರಡು ಸ್ಪಾನರ್ ಇದೆ, ಎರಡು ಸ್ಪಾನರ್ ತೊಗೊಂಡೆ ಟೈಟ್ ಇದೆ, ಇನ್ನೊಂದು ಸ್ಪಾನರ್ ಲಾಕ್ ಮಾಡ್ಕೊಂಡು ಬಿಟ್ಟು ಫ್ಲೇರಿಂಗ್ ಮಾಡು. ಎಷ್ಟು ಇಂಚ್ ಪೈಪ್ ಅದು? ಹಾಫ್ ಅನ್ ಇಂಚ್. ನೋಸ್ ಪ್ಲೇರ್ ಅಲ್ಲಿ ಮಾಡ್ತೀರಾ? ರಿಮಿಂಗ್ ಇಲ್ವಲ್ಲ ಸರ್, ಇಲ್ಲಿ ಇದೆಯಲ್ಲ. ಇಲ್ಲಿ ಏನು ಟೂಲ್ಸ್ ಅದು? ರಿಮಿಂಗ್. ರಿಮಿಂಗ್ 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 ಟೂಲ್ಸ್. ಹಾಂ ಸರ್. ಆಯ್ತಾ? ಕುಡಿ ಒಂದು ನಿಮಿಷ ನೋಡ್ತೀನಿ. ಅದು ಕರೆಕ್ಟಾಗಿದೆಯಾ? ಇದಾಗಿದೆ. ಇದು ನೋಡಿ ಬೆರಳಿತ್ತು ತೋರಿಸಿ ಇಲ್ಲಿ. ಹಿಂಗೆ ಎಷ್ಟು ಫುಲ್ ಟೈಟ್ ಮಾಡ್ಬೇಕಾ? ಆಗಿದ್ಯಾ ಕರೆಕ್ಟಾಗೆ? ಇವಾಗ ಇದು ಸ್ವಿಚಿಂಗ್ ಮಾಡಬೇಕು ಟೂಲ್ಸ್ ಅಲ್ಲಿ. ಸ್ವಿಚಿಂಗ್ ತಾನೆ ಅನ್ನೋದು? ಸ್ವಿಚಿಂಗ್ 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 ಎಲ್ಲ ಎಷ್ಟು ತೋರಿಸಿ, ಎಷ್ಟು ಸಿಕ್ಕಿದೆ ಪಾಯಿಂಟು? ಹಾಂ ಮಾಡು. ಹಾಂ ಬಿಟ್ಟು ತೋರಿಸಿ ಇಲ್ಲಿ. ಯಾವ ಬಿಟ್ಟು ತೊಗೊಂಡಿದ್ಯಾ? ಹಾಫ್ ಒನ್ ಇಂಚು ಸ್ವಿಚಿಂಗ್ ಬಿಟ್ಟ. ಹ್ಞೂ
ಆ ಪೀಸ್ ತಗೋ, ಅದನ್ನ ಎಷ್ಟು ನೀರು? ಹ್ಞೂ ಸರಿ, ಬ್ರೇಸಿಂಗ್ ಮಾಡಿ ಇದು. ರೈಟ್ ಸೈಡ್ ರೊಟೇಟ್ ಅಲ್ವಾ? ಓಕೆ. ಮ್ಯಾನಿಫೋಲ್ಡ್ ಗೇಜ್ ತಗೋ, ರೆಡ್ ಸೈಡ್ ಲೈನ್ ಐ ಸೈಡ್ಗೆ ಹ್ಯಾಂಗ್ ಮಾಡಿಬಿಟ್ಟು ಕಲೆಕ್ಷನ್ ಕೊಡು. ಐ ಸೈಡ್ ಲೈನು 150 ಪ್ರೆಷರ್ ಕೊಡಬೇಕಾಗತ್ತೆ. ಓಕೆ, ರೆಡ್ ಲೈನ್ ಹಾಕಿದ್ರ ಇವಾಗ ಎಲ್ಲೋ ಲೈನ್ ಕಂಪ್ರೆಸರ್ ಹಾಕಿ. ಹಾಂ, ಇದು ರಿಲೀಸ್ ಇದೆಯಾ? ಇದು ಟೈಟ್ ಇದೆಯಾ? ಆನ್ ಮಾಡಿ. ಇವಾಗ ಕಂಪ್ರೆಸರ್ ಆಫ್ ಮಾಡಿ. ಓಕೆ, ಪ್ರೆಷರ್ ಇವಾಗ ಲೀಕ್ ಟೆಸ್ಟಿಂಗು, ಫ್ಲೇರ್ ನೆಟ್ಟು ಅಲ್ಲೆಲ್ಲ ಲೀಕ್ ಟೆಸ್ಟ್ ಮಾಡಿ. ಅದೇ ಫಾರ್ಮ್ ಮಾಡ್ಕೊಳ್ಳಿ, ನೊರೆ ಮಾಡ್ಕೊಳ್ಳಿ ಫಾರ್ಮ್. ನೋಡಿ ಫ್ರೆಂಡ್ಸ್, ಇವಾಗ ಲೀಕ್ ಟೆಸ್ಟ್ ಮಾಡ್ತಾ ಇದ್ದೀವಿ, ಫೈನಲ್ ಆಗಿ ಪ್ರೆಷರ್ ಎಲ್ಲ ಕೊಟ್ಟು. ಇವಾಗ ನೋಡಿ, ಇದರಲ್ಲಿ ಲೀಕ್ ಇಲ್ಲ, ಲೀಕ್ ಸಿಗ್ತಾ ಇಲ್ಲ. ಇನ್ನೊಂದು ನೋಡಿ, ಇದರಲ್ಲಿ ಲೀಕ್ ಬರ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಕಾಣ್ತಿದ್ದಿಲ್ಲ, ರಾಂಗ್ ಲೀಕ್ ಸಿಗ್ತಾ ಇದೆ ನೋಡಿ. ಈ ಥರ ಲೀಕ್ ಟೆಸ್ಟ್ ಮಾಡಬೇಕು. ಫ್ಲೇರಿಂಗು, ಬ್ರೇಸಿಂಗು ಎಲ್ಲ ಇಂಪಾರ್ಟೆಂಟು. ಇದೊಂದು ಸಣ್ಣ ವಿಡಿಯೋ, ಇದನ್ನು ಯಾರೂ ಸ್ಕಿಲ್ಸ್ ಇಲ್ಲದೆ ಇರೋ ಟ್ರೈ ಮಾಡಬೇಡಿ, ಸ್ವಲ್ಪ ಟ್ರೈನಿಂಗ್ ಆದಮೇಲೆ ಟ್ರೈ ಮಾಡಬೇಕು ಇವೆಲ್ಲ. ಓಕೆ.